ಇನ್ನು ಸಿದ್ದರಾಮಯ್ಯ ಮುಂದೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದು ಯಾವಾಗ ಏನು ಅಂತ ಕಾಲವೇ ನಿರ್ಧಾರ ಮಾಡುತ್ತೆ ಅಂತ ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ, ಆಪ್ತರು ಅಂತ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ, ಅವರೆಲ್ಲ ಈಗ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಗ್ರಹದ ಜೊತೆಗೆ ಈಗ ಬಿಸಿ ಪಾಟೀಲ್ ಅವರು ಹೇಳಿರೋದು, ಸಿದ್ದರಾಮಯ್ಯ ಮುಂದೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದು ಯಾವಾಗ ಅನ್ನೋದನ್ನ ಕಾಲವೇ ನಿರ್ಧಾರ ಮಾಡುತ್ತೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಗಂಡ ಹೆಂಡತಿ ಸಂಸಾರ ಗುಟ್ಟನ್ನ ಹೊರಬಿಡಬಾರ್ದು, ವಿಶ್ವನಾಥ್ ಹಿರಿಯರು ಹಾಗೆಲ್ಲ ಮಾತನಾಡಬಾರ್ದು, ನಮ್ಮ ನಾಯಕರನ್ನ ನಾವು ಹೊಗಳ್ತೀವಿ ಅಂತ ಬಿಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಂದೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಮತ್ತೆ ಅದು ಯಾವಾಗ ಏನು ಅನ್ನೋದು ಕಾಲ ನಿರ್ಧರಿಸುತ್ತೆ, ಅದಕ್ಕೆಲ್ಲ ಟೈಮ್ ಬರಬೇಕಾಗುತ್ತೆ. ಸಿದ್ದರಾಮಯ್ಯ ಅವರು ಹೇಳೋದು ಕರೆಕ್ಟು, ಆದರೆ ವಿಶ್ವನಾಥ್ ಅವರು ಆ ರೀತಿ ಹೇಳಬಾರ್ದು. ಒಂದು ಸರಿ ಗಂಡ ಹೆಂಡತಿ ಸಂಸಾರ ಮಾಡಬೇಕಾದ್ರೆ ಸಂಸಾರದ ಒಳಗಿನ ಗುಟ್ಟುಗಳನ್ನು ವ್ಯತ್ಯಾಸಗಳನ್ನು ಇನ್ನೊಬ್ಬರ ಮುಂದೆ ಹೇಳಕ್ಕೆ ಹೋಗಬಾರ್ದು. ಅಂಥ ಪರಿಸ್ಥಿತಿ ಏನು ಆಗಿಲ್ಲ. ನಮ್ಮ ನಾಯಕರನ್ನು ನಾವು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು, ನಾವೆಲ್ಲ ನಮ್ಮ ನಮ್ಮವ್ರಿಗೆ ಹೇಳ್ತೀವಿ. ಅದು ಅವರಿಗೆ ಸಹಿಸೋಕ್ಕಾಗಿಲ್ಲ ಅಂದರೆ ಚಮಚಗಿರಿ ಅಂತ ಹೇಳೋದು ಭಾಳ ಕೀಳು ಶಬ್ದ. ಅಂಥ ಭಾಳ ಅವರು ಭಾಳ ಜ್ಞಾನಿಗಳು ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಭಾಳ ವಿದ್ಯಾವಂತರು ಮತ್ತು ವಿಚಾರವಾದಿಗಳು ಅಂತ ಅವ್ರ ಬಾಯಲ್ಲಿ ಇಂಥ ಮಾತು ಬರೋದು ಭಾಳ ಒಂಥರ ಬೇಜಾರಾಗುತ್ತೆ, ಮನಸ್ಸಿಗೆ ಕೇಳೋಕ್ಕೆ ಅಸಹ್ಯ ಆಗುತ್ತೆ.